ನಮಸ್ಕಾರ ಮುಖ್ಯಾಂಶಗಳು ಸಾರ್ವಜನಿಕ ಸಾರಿಗೆಯನ್ನು ಬಲಿಷ್ಠಗೊಳಿಸಲು ಮೆಟ್ರೋ ರೈಲು ಸೇವೆ ಸಹಕಾರಿ ಶೀಘ್ರದಲ್ಲೇ ಒಂದು ದೇಶ ಒಂದು ಸಂಚಾರ ಕಾರ್ಡ್ ವ್ಯವಸ್ಥೆ ಪ್ರಧಾನಿ ನರೇಂದ್ರ ಮೋದಿ ನಿಗದಿಯಂತೆ ಶಾಲಾ ಕಾಲೇಜುಗಳ ಆರಂಭ ಕೋವಿಡ್ 19 ಮುನ್ನೆಚ್ಚರಿಕೆಗಳನ್ನು ಪಾಲಿಸಲು ಸೂಚನೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ದೇಶದ ಹಲವು ಕಡಲ ತೀರ ಪ್ರದೇಶಗಳಿಗೆ ಜಾಗತಿಕ ಮಾನ್ಯತೆ ಸಮಗ್ರ ಅಭಿವೃದ್ಧಿಗೆ ಕಾರ್ಯಯೋಜನೆ ಸಚಿವ ಪ್ರಕಾಶ್ ಜಾವಡೇಕರ್ ಕೇಂದ್ರ ಸರ್ಕಾರದಿಂದ ಪ್ರತಿಭಟನಾ ನಿರತ ರೈತರೊಂದಿಗೆ ನಾಳೆ ಮತ್ತೊಂದು ಸುತ್ತಿನ ಮಾತುಕತೆ ಸಕಾರಾತ್ಮಕ ಸ್ಪಂದನೆ ನಿರೀಕ್ಷೆ ವಾರ್ತೆಗಳ ವಿವರ ದೇಶದ ಪ್ರಥಮ ಚಾಲಕರಹಿತ ಮೆಟ್ರೋ ರೈಲಿಗೆ ಪ್ರಧಾನಿ ನರೇಂದ್ರ ಮೋದಿ ದೆಹಲಿಯಲ್ಲಿಂದು ಚಾಲನೆ ನೀಡಿದರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದ ಅವರು ಆಧುನಿಕ ತಂತ್ರಜ್ಞಾನದಲ್ಲಿ ನಾಗರಿಕರ ಜೀವನವನ್ನು ಸುಲಭಗೊಳಿಸುವುದು ಸರ್ಕಾರದ ಉದ್ದೇಶವಾಗಿದೆ ಈ ನಿಟ್ಟಿನಲ್ಲಿ ದೇಶದ ವಿವಿಧ ನಗರಗಳಲ್ಲಿ ಮೆಟ್ರೋ ರೈಲು ಕಾಮಗಾರಿ ಭರದಿಂದ ಸಾಗುತ್ತಿದೆ ಎಂದು ತಿಳಿಸಿದರು 2014ರಲ್ಲಿ ಬಿಜೆಪಿ ಸರ್ಕಾರ ರಚಿಸಿದ ಸಮಯದಲ್ಲಿ ಕೇವಲ 5 ನಗರಗಳಲ್ಲಿ ಮೆಟ್ರೋ ರೈಲು ಸಂಚಾರವಿತ್ತು ಇಂದು 18 ನಗರಗಳಲ್ಲಿ ಮೆಟ್ರೋ ರೈಲುಗಳು ಸಂಚರಿಸುತ್ತಿವೆ 2025ರೊಳಗೆ ಇದನ್ನು 25 ನಗರಗಳಿಗೆ ವಿಸ್ತರಿಸುವ ಗುರಿ ಹೊಂದಲಾಗಿದೆ ಇಂದು 1000 ಕಿಲೋಮೀಟರ್ಗೂ ಅಧಿಕ ಮೆಟ್ರೋ ರೈಲು ಮಾರ್ಗವಿದೆ 2025ರೊಳಗೆ ಅದನ್ನು 1700 ಕಿಲೋಮೀಟರ್ಗೆ ಹೆಚ್ಚಿಸುವ ಉದ್ದೇಶವನ್ನು ಹೊಂದಲಾಗಿದೆ ಎಂದರು ಮೆಟ್ರೋ ರೈಲು ಯೋಜನೆಗಳನ್ನು ಕೈಗೊಳ್ಳಲು ಒಂದೇ ಸೂತ್ರಕ್ಕೆ ಅಂಟಿಕೊಂಡಿದ್ದರೆ ಇಷ್ಟು ದೊಡ್ಡ ಜಾಲವನ್ನು ನಿರ್ಮಿಸುವುದು ಅಸಾಧ್ಯವಾಗುತ್ತಿತ್ತು ಬದಲಿಗೆ ಸ್ಥಳೀಯ ಜನರ ಅಗತ್ಯ ಹಾಗೂ ವ್ಯವಸ್ಥೆಗಳಿಗೆ ಪೂರಕವಾಗಿ ಕಾಮಗಾರಿ ಕೈಗೊಳ್ಳಲಾಗಿದೆ ಆರ್ಆರ್ಟಿಎಸ್ ಮೆಟ್ರೋ ಸಂಚಾರ ದೆಹಲಿ ಹಾಗೂ ಮೀರತ್ ನಡುವಿನ ಸಂಚಾರದ ಅವಧಿಯನ್ನು 1 ಗಂಟೆಗೂ ಕಡಿಮೆಗೊಳಿಸಲಿದೆ ಮೆಟ್ರೋ ಲೈಟ್ ಮೆಟ್ರೋ ನಿಯಾನ್ ಯೋಜನೆಗಳು ಸಣ್ಣ ನಗರಗಳಲ್ಲಿ ಜಾರಿಯಲ್ಲಿವೆ ಜಲಮಾರ್ಗದ ಮೆಟ್ರೋ ಕಾಮಗಾರಿ ಕೊಚ್ಚಿಯಲ್ಲಿ ಪ್ರಗತಿಯಲ್ಲಿದೆ ಎಂದರು ಸಾಲ 2014 ಮೆಟ್ರೋ ಪರ್ ಸವಾರಿ ಕರ್ನೆ ವಾಲೋಗೆ ಸಂಖ್ಯಾ 17 ಲಾಖ್ ಪ್ರತಿದಿನ ಥಿ ಅಬ್ ಯೇ ಸಂಖ್ಯಾ 5 ಗುಣಾ ಬಡ್ ಗೈ ಹೈ ಅಬ್ 85 ಲಾಖ್ ಲೋಕ್ ಹರ್ ದಿನ मेट्रो से सवारी करते हैं याद रखिए ये सिर्फ आंकड़े नहीं है ये करोड़ों भारतीयों के जीवन में आ रही ईज ऑफ लिविंग के प्रमाण है ये सिर्फ ईंट पत्थर कंक्रीट और लोहे से बने इंफ्रास्ट्रक्चर नहीं बल्कि ये देश के नागरिकों देश के मिडिल क्लास की आकांक्षा पूरा होने के साक्ष्य हैं साथियों आखिर ये परिवर्तन ये बदलाव आया कैसे ब्यूरोक्रेसी वही है लोग वही हैं फिर कैसे इतना तेज काम हुआ इसकी वजह यही रही कि हमने शहरीकरण को चुनौती नहीं बल्कि अवसर के रूप में देखा हमारे देश में पहले कभी मेट्रो को लेकर कोई नीति ही नहीं थी कोई नेता कहीं वायदा कराता था कोई सरकार किसी को संतुष्ट करने के लिए मेट्रो का ऐलान कर देती थी हमारी सरकार ने इस एडहोकिज्म से बाहर आकर के मेट्रो के संबंध में पॉलिसी भी बनाई और उसे चौतरफा रणनीति के साथ लागू भी किया हमने जोर दिया स्थानीय मांग के हिसाब से काम करने पर हमने जोर दिया स्थानीय मानकों को बढ़ावा देने पर हमने जोर दिया मेक इन इंडिया के ज्यादा से ज्यादा विस्तार पर ಮೆಟ್ರೋ ರೈಲುಗಳಿಂದ ನಗರಗಳಲ್ಲಿ ಉತ್ತಮ ಸಂಪರ್ಕ ವ್ಯವಸ್ಥೆ ಸೃಷ್ಟಿಯಾಗುತ್ತದೆ ಇದರ ಲಾಭ ಜನರಿಗೆ ಸಿಗುತ್ತದೆ ಇಂದು ಮೆಟ್ರೋ ರೈಲುಗಳು ಕೇವಲ ಒಂದು ವ್ಯವಸ್ಥೆಯಾಗಿ ಉಳಿದಿಲ್ಲ ಮಾಲಿನ್ಯ ನಿಯಂತ್ರಣಕ್ಕೂ ಅವು ಪೂರಕವಾಗಿವೆ ಮೇಕ್ ಇನ್ ಇಂಡಿಯಾ ಅಭಿಯಾನದಡಿ ಮೆಟ್ರೋ ವ್ಯವಸ್ಥೆಯನ್ನು ಬಲಪಡಿಸಲಾಗುತ್ತಿದ್ದು ದೇಶದ 4 ಬೃಹತ್ ಕಂಪನಿಗಳು ಮೆಟ್ರೋ ನಿರ್ಮಾಣ ಮಾಡುತ್ತಿವೆ ಎಂದರು ಒಂದು ದೇಶ ಒಂದು ಸಂಚಾರ ಕಾರ್ಡ್ ವ್ಯವಸ್ಥೆ ರೂಪಿಸಲು ಕ್ರಮ ಕೈಗೊಳ್ಳಲಾಗಿದೆ ಇದರ ಮೂಲಕ
ದೇಶದ ಯಾವುದೇ ಭಾಗದಲ್ಲಿ ಸಾರ್ವಜನಿಕ ಸಾರಿಗೆ ಮೂಲಕ ಸಂಚರಿಸಲು ಸಾಧ್ಯ. ಇದರಿಂದ ಸಮಯದ ಉಳಿತಾಯವಾಗಲಿದೆ. ಸರ್ಕಾರ ಈಗಾಗಲೇ ಒಂದು ದೇಶ ಒಂದು ಫಾಸ್ಟ್ ಟ್ಯಾಗ್ ವ್ಯವಸ್ಥೆ ಸೇರಿದಂತೆ ಒಂದು ದೇಶ ಒಂದು ತೆರಿಗೆ, ಒಂದು ದೇಶ ಒಂದು ಪಡಿತರ, ಒಂದು ದೇಶ ಒಂದು ಆರೋಗ್ಯ ವಿಮೆ ಯೋಜನೆಗಳನ್ನು ಜಾರಿಗೊಳಿಸಿದೆ. ಇದೇ ಮಾದರಿಯಲ್ಲಿ ಒಂದು ದೇಶ ಒಂದು ಕೃಷಿ ಮಾರುಕಟ್ಟೆ ವ್ಯವಸ್ಥೆಯನ್ನು ಸಬಲೀಕರಣಗೊಳಿಸಲು ಕಾರ್ಯಯೋಜನೆ ರೂಪಿಸಲಾಗಿದೆ ಎಂದರು. ಕೇಂದ್ರ ಸರ್ಕಾರ ರಾಜಧಾನಿ ದೆಹಲಿಯ ಅಭಿವೃದ್ಧಿಗೆ ನಿರಂತರವಾಗಿ ಪ್ರಯತ್ನಿಸುತ್ತಿದೆ. ಪುರಾತನ ನಗರದಲ್ಲಿ ಆಧುನಿಕ ಸೌಲಭ್ಯಗಳನ್ನು ನೀಡಲು ಶ್ರಮಿಸಲಾಗುತ್ತಿದೆ ಎಂದು ಪ್ರಧಾನಿ ತಿಳಿಸಿದರು. ಎನಿ ರೀಜನಲ್ ರ್ಯಾಪಿಡ್ ಟ್ರಾನ್ಸಿಟ್ ಸಿಸ್ಟಮ್ ದಿಲ್ಲಿ ಮೇರಟ್ ಆರ್ಆರ್ಟಿಎಸ್ ಕಾ ಶಾನದಾರ್ ಮಾಡೆಲ್ ದಿಲ್ಲಿ ಔರ್ ಮೇರಟ್ ಕಿ ದೂರಿ ಕೋ ಘಟಾಕರ್ ಏಕ್ ಗಂಟೆ ಸೇ ಭಿ ಕಮ್. ಕಾರ್ಯಕ್ರಮದಲ್ಲಿ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಸೇರಿದಂತೆ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಜಹಾ ಯಾತ್ರಿ ಸಂಖ್ಯಾ ಕಮ್ ಹೈ ವಹಾ मेट्रो लाइट वर्जन पर काम हो रहा है. ये सामान्य मेट्रो की 40% लागत से ही तैयार हो जाती है. मेट्रो नियो जिन शहरों में सवारियां और भी कम है वहां पर मेट्रो नियो पर काम हो रहा है. इंटा लाइन पर देश की पहली ड्राइवर हृदय से स्वागत करता हूं. ಜನವರಿ 1ರಿಂದ ಶಾಲೆ ಆರಂಭಿಸುವ ನಿರ್ಧಾರದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಎಂದು ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಬೆಂಗಳೂರಿನಲ್ಲಿಂದು ಸ್ಪಷ್ಟಪಡಿಸಿದ್ದಾರೆ. ಸಚಿವ ಸಂಪುಟ ಸಭೆಗೂ ಮುನ್ನ ಮಾಧ್ಯಮಗಳೊಂದಿಗೆ ಅವರು COVID-19 ತಡೆಗಟ್ಟುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಅಗತ್ಯ ಕ್ರಮ ಕೈಗೊಂಡಿದೆ, ಶಾಲೆಗಳಲ್ಲಿಯೂ ಸಹ ಮುನ್ನೆಚ್ಚರಿಕಾ ಕ್ರಮಗಳನ್ನು ಪಾಲಿಸಲು ಸೂಚಿಸಲಾಗಿದೆ ಎಂದರು. ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾವಂತರು ಈ ಬಾರಿ ಸ್ಪರ್ಧಿಸಿದ್ದಾರೆ. ಪಕ್ಷದ ಬೆಂಬಲಿತ ಅಭ್ಯರ್ಥಿಗಳು ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ಗೆಲುವು ಸಾಧಿಸಲಿದ್ದಾರೆ ಎಂದು ಮುಖ್ಯಮಂತ್ರಿ ವಿಶ್ವಾಸ ವ್ಯಕ್ತಪಡಿಸಿದರು. ಬಹಳಷ್ಟು ಜನ ಸ್ಪರ್ಧೆ ಮಾಡಿದ್ದಾರೆ, ವಿದ್ಯಾವಂತರು ಸ್ಪರ್ಧೆ ಮಾಡಿದ್ದಾರೆ. ನನಗೆ ಸಿಕ್ಕಿದ ವರದಿ ಪ್ರಕಾರ 185 ಭಾಗ ಭಾರತೀಯ ಜನತಾ ಪಾರ್ಟಿ ಬೆಂಬಲಿತ ಸದಸ್ಯರು ಆಯ್ಕೆಯಾಗಲು ಬ್ರಿಟನ್ನಿಂದ ರಾಜ್ಯಕ್ಕೆ ಆಗಮಿಸಿರುವ ಪ್ರಯಾಣಿಕರನ್ನು ಕೋವಿಡ್ ಪರೀಕ್ಷೆಗೆ ಒಳಪಡಿಸಲು ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಸಚಿವ ಡಾ ಕೆ ಸುಧಾಕರ್ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ. ಮಾಧ್ಯಮಗಳೊಂದಿಗೆ ಅವರು ಬ್ರಿಟನ್ನಿಂದ ಆಗಮಿಸಿದ 1614 ಮಂದಿಯನ್ನು ಇದುವರೆಗೂ ತಪಾಸಣೆಗೊಳಪಡಿಸಲಾಗಿದೆ. ಈ ಪೈಕಿ 26 ಮಂದಿಗೆ COVID-19 ಸೋಂಕು ಇರುವುದು ದೃಢಪಟ್ಟಿದೆ. ಆದರೆ ಈ ಮಧ್ಯೆ ಕೆಲವರು COVID-19 ಪರೀಕ್ಷೆಗೆ ಒಳಗಾಗುವ ಬದಲು ಆತಂಕ ಪಡುತ್ತಿದ್ದಾರೆ. ಬ್ರಿಟನ್ನಿಂದ ಆಗಮಿಸಿರುವ ಪ್ರತಿಯೊಬ್ಬರೂ ಸ್ವಯಂ ಪ್ರೇರಿತವಾಗಿ ಮುಂದೆ ಬಂದು ಪರೀಕ್ಷೆಗೆ ಒಳಪಡಬೇಕು. ಸರ್ಕಾರದೊಂದಿಗೆ ಸಹಕರಿಸಿದರೆ ಸಾಮಾಜಿಕ ಆರೋಗ್ಯ ಕಾಪಾಡಲು ಅನುಕೂಲವಾಗುತ್ತದೆ ಎಂದು ಅವರು ತಿಳಿಸಿದರು. ಸೀಮಿತ ಸಂಪನ್ಮೂಲಗಳ ನಡುವೆಯೂ ದೇಶ ಕೋವಿಡ್ನಂತಹ ಸಾಂಕ್ರಾಮಿಕ ರೋಗವನ್ನು ಸಮರ್ಥವಾಗಿ ನಿಭಾಯಿಸಿದೆ ಎಂದು ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ರಾಂಚಿಯ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್ ಆಯೋಜಿಸಿದ್ದ ಘಟಿಕೋತ್ಸವದಲ್ಲಿ ವರ್ಚುವಲ್ ಮೂಲಕ ಪಾಲ್ಗೊಂಡ ಅವರು ಇತಿಹಾಸದ ಪಾಠಗಳನ್ನು ವರ್ತಮಾನದಲ್ಲಿ ಅಳವಡಿಸಿಕೊಂಡು ಭವಿಷ್ಯದ ನಿರ್ಮಾಣ ಮಾಡಬೇಕು ಎಂದರು. COVID-19 ಸಮಯ ಎಲ್ಲರನ್ನೂ ಪರೀಕ್ಷೆಗೆ ಒಳಪಡಿಸಿದೆ. ಮಹಾಮಾರಿಯಿಂದಾಗಿ ದೊಡ್ಡ ದೇಶಗಳು ಸಹ ಆರ್ಥಿಕ ಸಂಕಷ್ಟ ಎದುರಿಸುವಂತಾಯಿತು. ಆದರೆ ನಮ್ಮ ದೇಶ ಕಡಿಮೆ ನಷ್ಟ ಅನುಭವಿಸಿದ್ದು ಚೇತರಿಕೆ ಹಾದಿಯಲ್ಲಿ ಮುನ್ನಡೆಯುತ್ತಿದೆ. ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಸಂಕಷ್ಟವನ್ನು ಅವಕಾಶವನ್ನಾಗಿ ಪರಿವರ್ತಿಸುವಲ್ಲಿ ಯಶಸ್ವಿಯಾಗಿದೆ. ಮಾಸ್ಕ್, ಪಿಪಿಇ ಕಿಟ್ ಸೇರಿದಂತೆ ಹಲವು ಉಪಕರಣಗಳನ್ನು ಉತ್ಪಾದಿಸುವುದಲ್ಲದೆ ರಫ್ತು ಮಾಡುವ ಮಟ್ಟಕ್ಕೆ ದೇಶ ಅಭಿವೃದ್ಧಿ ಸಾಧಿಸಿದೆ ಎಂದರು. ಶಿಕ್ಷಣ, ಆರೋಗ್ಯ ಮತ್ತು ಉದ್ಯೋಗ ಕ್ಷೇತ್ರಗಳಲ್ಲಿ ತಂತ್ರಜ್ಞಾನದ ಬಳಕೆಯನ್ನು ಹೆಚ್ಚಿಸಿದ್ದು ಸೋಂಕು ತಡೆಗಟ್ಟುವ ನಿಟ್ಟಿನಲ್ಲಿ ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವಲ್ಲಿಯೂ ತಂತ್ರಜ್ಞಾನ ಸಹಕಾರಿಯಾಗಿದೆ ಎಂದು ಅವರು ಹೇಳಿದರು. ಲಗಾತಾರ ಆಗಿ ಬಡರಹಾ ಹೈ ಐಸಾ ಮೇರಾ ವಿಶ್ವಾಸ ಮಿತ್ರೋ ಸಮಯಕ್ಕೆ ಸಾಥ್ ಪೂರಿ ಮಾನವತಾಕ್ಕೂ ಪ್ರಬಂಧನ್ ಕಿ ಅವಶ್ಯಕತಾ ಬಢ್ತಿ ಜಾ ರಹಿ ಹೈ ವರ್ತಮಾನ ಮೇ ಕೋವಿಡ್ ಕೆ ಸಂಕಟ್ ನೆ ಸಭಿ ಸ್ತರೋ ಪರ್ ವಹ ಚಾಹೆ ವ್ಯಕ್ತಿಗತ ಹೋ ಸಾಮೂಹಿಕ ಹೋ सांस्थानिक अथवा राष्ट्रीय अंतर्राष्ट्रीय स्तर हो प्रबंधन की परीक्षा ली है. यानी सर्वाइवल के इस एग्जाम में वही लोग सफल हुए हैं जिनका प्रबंधन अत्यंत मजबूत रहा है और प्रभावी रहा है.
बड़ी खुशी की बात है कि हमारा देश भी उनमें से एक है। और यह सोचने वाली बात है कि जिस महामारी के सामने अच्छे भले बड़े और साधन संपन्न राष्ट्र धराशायी हो गए, आर्थिक और तकनीकी रूप से संपन्न होने के बावजूद उन्होंने इस संकट के सामने घुटने टेक दिए, उन्हें भारी मात्रा में जान माल का नुकसान भी उठाना पड़ा, उनके मुकाबले हमारे देश ने सीमित संसाधनों के बावजूद अपेक्षाकृत कम नुकसान उठाया। न केवल कम नुकसान बल्कि प्रधानमंत्री श्री नरेंद्र मोदी के नेतृत्व में हमने इस आपदा को अवसर में भी बदलने में कामयाबी हासिल की है। ब्लू फ्लैग गरिमेगे पात्रवागिरुव देशद 8 समुद्र तीरगळ बग्गे माहिति होंदिरुव ई कैपिडियन्नु केंद्र परिसर खाते सचिव प्रकाश जावडेकर इंदु बिडुगडे माडिदरु। वीडियो कॉन्फरेंस मूलक नडेद कार्यक्रमदल्लि ವಿಶ್ವದ ಪ್ರವಾಸೋದ್ಯಮಕ್ಕೆ ಸಮುದ್ರ ತೀರಗಳು ಮಹತ್ವದ ಕೊಡುಗೆ ನೀಡುತ್ತವೆ, ಈ ಹಿನ್ನೆಲೆಯಲ್ಲಿ ಸಮುದ್ರ ತೀರಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿ ಎಂದರು. ವಿವಿಧ ಅಂತಾರಾಷ್ಟ್ರೀಯ ಸಂಸ್ಥೆಗಳಿಂದ ಬ್ಲೂ ಫ್ಲಾಗ್ ಹಿರಿಮೆಗೆ ಪಾತ್ರವಾಗಿರುವ ಸಮುದ್ರ ತೀರಗಳಲ್ಲಿ ಆಯಾ ರಾಜ್ಯಗಳು ನೀಲಿ ಧ್ವಜವನ್ನು ಅಳವಡಿಸಬೇಕು, ಇದನ್ನು ಅಭಿಯಾನವನ್ನಾಗಿ ಸ್ವೀಕರಿಸಬೇಕು ಎಂದರು. ಸಮುದ್ರ ತೀರಗಳ ಸ್ವಚ್ಛತೆಗಾಗಿ ಜನಾಂದೋಲನ ರೂಪಿಸಲು ಕಾರ್ಯಯೋಜನೆ ಹಾಕಿಕೊಳ್ಳಲಾಗಿದೆ. ಸ್ಥಳೀಯ ಪ್ರತಿನಿಧಿಗಳ ನೇತೃತ್ವದಲ್ಲಿ ಸ್ವಚ್ಛತೆ ಕಾಪಾಡಲು ಸಮಿತಿಗಳನ್ನು ರಚಿಸಲು ಯೋಜಿಸಲಾಗಿದೆ ಎಂದು ಸಚಿವರು ಮಾಹಿತಿ ನೀಡಿದರು. ಈ ಸಮಯದಲ್ಲಿ ಗುಜರಾತ್, ಕರ್ನಾಟಕ ಸೇರಿದಂತೆ ಹಲವು ರಾಜ್ಯಗಳ ಸಚಿವರೊಂದಿಗೆ ಪ್ರಕಾಶ್ ಜಾವಡೇಕರ್ ಚರ್ಚೆ ನಡೆಸಿದರು. ಸಂಬಂಧ ಸಭಿ ಜಾನ್ಕಾರಿ ಹೋತಿ ಹೇ ಬೀಜ ಕಾ ಕೈಸೆ ಅಚ್ಚಾ ಉಪಯೋಗ ಕರೆ ಇಸ್ಕೆ ಬಾರೆ ಮೇ ಪ್ರಶಿಕ್ಷಣ ಹೋತಾ ಹೇ, बीज का पूरा मैप होता है, वहां कैसे बिहेव करें इसका कोड ऑफ कॉन्डक्ट होता है, वाटर क्वालिटी ठीक रहे इसके लिए प्रबंधन होता है, कोई औद्योगिक या रेसिडेंशियल वेस्ट वहां न गिरे, न कोई गिराए, ये देखना भी जरूरी होता है. फिर बीज की मैनेजमेंट कमिटी होती है जिसमें स्थानीय लोग होते हैं जो उसकी जिम्मे. ಕೇಂದ್ರ ಸರ್ಕಾರದ ಕೃಷಿ ಕಾಯ್ದೆಗಳನ್ನು ವಿರೋಧಿಸಿ ದೆಹಲಿ ಗಡಿಯಲ್ಲಿ ಪ್ರತಿಭಟನೆ ನಡೆಸುತ್ತಿರುವ ರೈತರು ಕೇಂದ್ರ ಸರ್ಕಾರದ ಜೊತೆ ಚರ್ಚಿಸಲು 4 ಪ್ರಸ್ತಾವಗಳನ್ನು ಸಲ್ಲಿಸಿದ್ದಾರೆ. ಕೇಂದ್ರ ಸರ್ಕಾರ ರೈತರ ಪ್ರಸ್ತಾವನೆಗಳ ಕುರಿತು ಚರ್ಚಿಸಲು ಸಮ್ಮತಿ ಸೂಚಿಸಿದ್ದು ನಾಳೆ ರೈತರೊಂದಿಗೆ ಮತ್ತೊಂದು ಸುತ್ತಿನ ಮಾತುಕತೆ ನಡೆಯಲಿದೆ. ಕೇಂದ್ರ ಸರ್ಕಾರ ರೈತರೊಂದಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಲು ಸಮ್ಮತಿಸಿದೆ. ಕೆಲ ರೈತರು ಕೇಂದ್ರ ಸರ್ಕಾರದ ಹೊಸ ಕಾನೂನಿನ ಕುರಿತು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ. ಕಿಸಾನ್ ಸಮೃದ್ಧಿ ಯೋಜನಾ ಕೇ ಆತೇ ಹೇ ವೋ ಹಮಾರೇ ಖಾತೇ ಮೇ ಎಸ್ ಡಿಸ್ ಆತೇ ರಹತೇ ಹೇ ಇಲ್ಲಿ 4-5 ಬಾರ್ ಮೇರೆ ಖಾತೇ ಮೇ ಆ ಚುಕೇ ಹೇ ತೋ ಬಾಕಿ ಹಮೇ ಇಸ್ ಬಿಲ್ ಸೇ ಕೋಯಿ ವಿರೋಧ ನಹೀ ಹೈ ಜೀ. ಹಮಾರೇ ಕೃಷಿ ಕಾರ್ಡ್ ಬಣೆ ಹೇ, ಕೃಷಿ ಕಾರ್ಡ್ ಹಮಾರೇ ಕೋ ಬಿಲ್ಕುಲ್ ಸಸ್ತೆ ದರೋ ಪೇ ಹಮಾರೇ ಕೋ ಬ್ಯಾಜ್ ದೇನಾ ಪಡ್ತಾ ಹೇ ಔರ್ ಹಮಾರೇ ಕೋ ಜೋ ಆಜ್ ತಕ್ ಹಮನೇ ಆಡ್ತಿಯೋ ಸೇ ಬ್ಯಾಜ್ ಪೇ ಯಾ एडवांस में पैसे लेते थे उनसे हमारे को मुक्ति मिली है. इन कृषि कानूनों में कोई भी ऐसी बात नहीं है जिसमें किसान का हित हो, और वो किसान होते हैं जो बहुत भोले होते हैं. जो विपक्ष है, विपक्षी जो पार्टियां हैं, वो किसानों को बहकाने का और बरगलाने का. ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಮಧ್ಯಾಹ್ನ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಹಾರಾಷ್ಟ್ರದ ಸಂಗೋಲಾ ಮತ್ತು ಪಶ್ಚಿಮ ಬಂಗಾಳದ ಶಾಲಿಮಾರ್ ನಡುವೆ ಸಂಚರಿಸಲಿರುವ 100ನೇ ಕಿಸಾನ್ ರೈಲಿಗೆ ಹಸಿರು ನಿಶಾನೆ ತೋರಿಸಲಿದ್ದಾರೆ. ಬಹು ಸಾಮಗ್ರಿ ಸಾಗಣೆಯ ಈ ರೈಲು ಸೇವೆಯಲ್ಲಿ ಹಣ್ಣು ತರಕಾರಿಗಳನ್ನು ಸಾಗಿಸಲಾಗುವುದು. ಬೇಗ ಹದಗೆಡುವ ಸರಕುಗಳನ್ನು ಲೋಡ್ ಮಾಡಲು ಮತ್ತು ಇಳಿಸಲು ಪ್ರಯಾಣದ ಮೇಲೆ ಯಾವುದೇ ನಿರ್ಬಂಧವಿಲ್ಲದೆ ಎಲ್ಲಾ ನಿಲುಗಡೆಗಳಲ್ಲಿ ಅನುಮತಿಸಲಾಗುತ್ತದೆ. ಭಾರತ ಸರ್ಕಾರ ಹಣ್ಣುಗಳು ಮತ್ತು ತರಕಾರಿಗಳ ಸಾಗಣೆಗೆ ಶೇಕಡ 50% ಸಹಾಯಧನವನ್ನು ವಿಸ್ತರಿಸಿದೆ. ಪ್ರಥಮ ಕಿಸಾನ್ ರೈಲನ್ನು 2020 ಆಗಸ್ಟ್ 7ರಂದು ದೇವಾಲಯನಿಂದ ದಾನಾಪುರದವರೆಗೆ ಪರಿಚಯಿಸಲಾಯಿತು. ನಂತರ ಅದನ್ನು ಮುಜಾಫರ್ಪುರದವರೆಗೆ ವಿಸ್ತರಿಸಲಾಗಿದೆ. ರೈತರಿಂದ ಉತ್ತಮ ಸ್ಪಂದನೆ ದೊರೆತ ಹಿನ್ನೆಲೆಯಲ್ಲಿ ರೈಲಿನ ಸಂಚಾರವನ್ನು ವಾರದಲ್ಲಿ 3 ದಿನಗಳಿಗೆ ಹೆಚ್ಚಿಸಲಾಗಿದೆ. ಕಿಸಾನ್ ರೈಲು ಕೃಷಿ ಉತ್ಪನ್ನಗಳನ್ನು ದೇಶಾದ್ಯಂತ ತ್ವರಿತವಾಗಿ ಸಾಗಿಸುವುದನ್ನು ಖಾತ್ರಿಪಡಿಸುವಲ್ಲಿ ಮಹತ್ವದ್ದಾಗಿದೆ. ರೈಲ್ವೆ ಖಾತೆ ಸಚಿವ ಪಿಯೂಷ್ ಗೋಯಲ್ ರೈತರ ಉತ್ಪನ್ನಗಳನ್ನು ದೇಶದ ಮೂಲೆ ಮೂಲೆಗೂ ತಲುಪಿಸಿ ರೈತರಿಗೆ ಹೆಚ್ಚಿನ ಲಾಭ ದೊರೆಯುವಂತೆ ಮಾಡಲು ಕಿಸಾನ್ ರೈಲು ಸಹಕಾರಿ. ರೈತರು ಬಯಸುವ ಸ್ಥಳಗಳಿಗೆ ಕಿಸಾನ್ ರೈಲು ಸೇವೆ ಒದಗಿಸಲು ತಮ್ಮ ಇಲಾಖೆ ಸಿದ್ಧ ಎಂದರು.
ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಕತಾರ್ ಭೇಟಿಯಲ್ಲಿದ್ದು ಅಲ್ಲಿನ ಉದ್ಯಮಿಗಳೊಂದಿಗೆ ಮಾತುಕತೆ ನಡೆಸಿದರು. ಭಾರತ ಮತ್ತು ಕತಾರ್ ನಡುವಿನ ಉದ್ಯಮ ವಲಯದ ದುಂಡುಮೇಜಿನ ಸಭೆಗಾಗಿ ಅವರು ಭಾನುವಾರ ದೋಹಾಕ್ಕೆ ತೆರಳಿದ್ದು ಭಾರತದಲ್ಲಿರುವ ಹೂಡಿಕೆ ಅವಕಾಶಗಳ ಬಗ್ಗೆ ಅಲ್ಲಿನ ಉದ್ಯಮಿಗಳಿಗೆ ಮನವರಿಕೆ ಮಾಡಿಕೊಟ್ಟರು. ಉಭಯ ರಾಷ್ಟಗಳ ಮಧ್ಯದ ವ್ಯಾಪಾರ ವಹಿವಾಟು ಬಾಂಧವ್ಯಕ್ಕೆ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದರು. ಈ ಕುರಿತು ಟ್ವೀಟ್ ಮಾಡಿರುವ ಜೈಶಂಕರ್, ಆತ್ಮನಿರ್ಭರ್ ಭಾರತದ ಜೊತೆಯಲ್ಲೇ ದೇಶದಲ್ಲಿರುವ ನೂತನ ಹೂಡಿಕೆ ಅವಕಾಶಗಳ ಬಗ್ಗೆ ಮಾಹಿತಿ ನೀಡಿರುವುದಾಗಿ ತಿಳಿಸಿದ್ದಾರೆ. ಈ ಭೇಟಿಯ ಕುರಿತು ಅವರು ಕತಾರ್ ವಾಣಿಜ್ಯ ಮತ್ತು ಕೈಗಾರಿಕಾ ಒಕ್ಕೂಟದ ಮುಖ್ಯಸ್ಥ ಶೇಖ್ ಖಾಲಿಫಾ ಮತ್ತು ಕತಾರಿ ಉದ್ಯಮ ಸಂಘದ ಅಧ್ಯಕ್ಷ ಶೇಖ್ ಫೈಜಲ್ ಅವರಿಗೆ ಧನ್ಯವಾದ ಅರ್ಪಿಸಿದ್ದಾರೆ. ಕತಾರ್ ರಾಷ್ಟೀಯ ಮ್ಯೂಸಿಯಂಗೂ ಜೈಶಂಕರ್ ಭೇಟಿ ನೀಡಿದ್ದರು. ಅಲ್ಲಿ ಭಾರತ ಮತ್ತು ಕತಾರ್ ನಡುವಿನ ಐತಿಹಾಸಿಕ ಬಾಂಧವ್ಯದ ಬಗ್ಗೆ ಮಾಹಿತಿ ಪಡೆದರು. ಕತಾರ್ನೊಂದಿಗಿನ ವಾಣಿಜ್ಯ ವಹಿವಾಟಿಗೆ ಹಿಂದೆ ಗುಜರಾತ್ ಪ್ರಮುಖ ದ್ವಾರವಾಗಿತ್ತು ಎಂದು ಜೈಶಂಕರ್ ಟ್ವೀಟ್ ಮೂಲಕ ತಿಳಿಸಿದ್ದಾರೆ. ಇಂದು ಮಾಜಿ ಕೇಂದ್ರ ಸಚಿವ ದಿವಂಗತ ಅರುಣ್ ಜೇಟ್ಲಿ ಅವರ 68ನೇ ಜನ್ಮದಿನ. ಈ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅರುಣ್ ಜೇಟ್ಲಿ ಅವರನ್ನು ಸ್ಮರಿಸಿದ್ದು, ಜೇಟ್ಲಿ ಅವರು ಆತ್ಮೀಯ ವ್ಯಕ್ತಿತ್ವ, ಬುದ್ಧಿಶಕ್ತಿ, ಕಾನೂನಿನ ಕುರಿತು ಅಪಾರ ಜ್ಞಾನ ಹೊಂದಿದ್ದರು, ಭಾರತದ ಪ್ರಗತಿಗೆ ದಣಿವರಿಯದೇ ಕಾರ್ಯನಿರ್ವಹಿಸಿದ್ದರು ಎಂದು ತಮ್ಮ ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ. Economic initiatives like demonetization and the implementation of the goods and service tax. Arun Jaitley breathed his last on August 24th, 2019. Remembering the senior BJP. ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಜೇಟ್ಲಿ ಅವರ ಜ್ಞಾನ ಮತ್ತು ಒಳನೋಟಗಳು ಅನನ್ಯವಾಗಿದ್ದು ರಾಜಕೀಯ ಕ್ಷೇತ್ರಕ್ಕೆ ಅವರ ಕೊಡುಗೆ ಅಪಾರವಾಗಿದೆ ಎಂದು ತಿಳಿಸಿದ್ದಾರೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್, ಅರುಣ್ ಜೇಟ್ಲಿ ಅವರು ಅತ್ಯದ್ಭುತ ನಾಯಕತ್ವ ಮತ್ತು ವ್ಯಕ್ತಿತ್ವ ಹೊಂದಿದ್ದ ಅಪರೂಪದ ರಾಜಕಾರಣಿಯಾಗಿದ್ದರು ಎಂದು ಸ್ಮರಿಸಿದ್ದಾರೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ, ಅರುಣ್ ಜೇಟ್ಲಿ ಪಕ್ಷದ ಅಗ್ರಗಣ್ಯ ನೇತಾರ, ಪ್ರಖರ ವಾಗ್ಮಿ, ಅತ್ಯುತ್ತಮ ಆಡಳಿತಗಾರರಾಗಿ ಎಲ್ಲರ ಗೌರವಾದರಗಳಿಗೆ ಪಾತ್ರರಾಗಿದ್ದರು. ಅವರ ಪರಿಶ್ರಮ, ಸಾಧನೆ ಮತ್ತು ಸುಧಾರಣಾ ಕೇಂದ್ರಿತ ನೀತಿ ನಿರೂಪಣೆಗಳು ಎಂದಿಗೂ ತಮಗೆ ಪ್ರತಿರೂಪಕ ಎಂದು ಟ್ವೀಟ್ ಮಾಡಿದ್ದಾರೆ. ದೇಶದಲ್ಲಿ COVID-19 ಸೋಂಕು ಸಂಖ್ಯೆಯಲ್ಲಿ ಗಣನೀಯ ಇಳಿಕೆ ಕಂಡುಬಂದಿದೆ. ಕಳೆದ 24 ಗಂಟೆಗಳಲ್ಲಿ 20,021 ಕೊರೋನಾ ಪ್ರಕರಣಗಳು ದೃಢಪಟ್ಟಿವೆ. ಇದರೊಂದಿಗೆ COVID-19 ಸೋಂಕಿತ ಪ್ರಕರಣಗಳ ಒಟ್ಟು ಸಂಖ್ಯೆ 1,02,07,871 ಏರಿಕೆಯಾಗಿದೆ. ದೇಶದಲ್ಲಿ ಒಟ್ಟು 2,77,301 ಸಕ್ರಿಯ ಪ್ರಕರಣಗಳಿದ್ದು, ಈ ಪ್ರಮಾಣ ಶೇಕಡ 2.72 ಇಳಿಕೆಯಾಗಿದೆ. ಒಟ್ಟು 97,82,669 ಮಂದಿ ಗುಣಮುಖರಾಗಿದ್ದು, ಚೇತರಿಕೆ ದರ ಶೇಕಡ 95.83. ದೇಶದಲ್ಲಿ ಈವರೆಗೆ 1,47,901 ಮಂದಿ ಸಾವನ್ನಪ್ಪಿದ್ದು, ಮರಣ ಪ್ರಮಾಣ ಶೇಕಡ 1.45. ಉಪರಾಷ್ಟಪತಿ ಎಂ ವೆಂಕಯ್ಯನಾಯ್ಡು ನಾಳೆಯಿಂದ 3 ದಿನ ರಾಜ್ಯ ಪ್ರವಾಸ ಕೈಗೊಳ್ಳಲಿದ್ದು ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿದ್ದಾರೆ. ನಾಳೆ ಬೆಳಗ್ಗೆ ಹೊಸಕೋಟೆಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದ ಸಂಶೋಧನೆ ಹಾಗೂ ಶಿಕ್ಷಣ ಕೇಂದ್ರಕ್ಕೆ ಭೇಟಿ ನೀಡಲಿದ್ದಾರೆ. ಬಳಿಕ ರಾಜಭವನಕ್ಕೆ ಹಿಂತಿರುಗಲಿರುವ ಅವರು ಇದೇ 31ರ ಬೆಳಗ್ಗೆ ಚೆನ್ನೈಗೆ ಪ್ರಯಾಣ ಬೆಳೆಸಲಿದ್ದಾರೆ. ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ನೂತನ ಕೃಷಿ ಕಾಯ್ದೆಗಳ ಕುರಿತು ಚಿತ್ರದುರ್ಗ ರೈತರು ಸಂತಸ ವ್ಯಕ್ತಪಡಿಸಿದ್ದು, ಇದರ ಫಲ ತಮಗೆ ದೊರೆಯಲಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ತಾವು ಬೆಳೆದ ಬೆಳೆಗಳನ್ನು ನೇರವಾಗಿ ಮಾರಾಟ ಮಾಡಲು ಸರ್ಕಾರ ಅವಕಾಶ ಕಲ್ಪಿಸಿದೆ ಎಂದು ಕೃಷಿಕರು ತಮ್ಮ ಅನಿಸಿಕೆಗಳನ್ನು ಡಿಡಿ ನ್ಯೂಸ್ನೊಂದಿಗೆ ಹಂಚಿಕೊಂಡಿದ್ದಾರೆ. ಹಿಂಗೆ ತೆಗಿತಾರ ಮಾಡಿ ನೋಡ್ಬೋದು.
ನಾವು ಬೆಳೆದಂತ ಬೆಳೆನ ಜಾಲಿಕಟ್ಟೆ ಗ್ರಾಮದ ರೈತ ಬಸವರಾಜ ಗೌಡ ನೂತನ ಕೃಷಿ ಕಾನೂನುಗಳು ರೈತರಿಗೆ ಸಹಕಾರಿಯಾಗಲಿವೆ ತಾವು ಬೆಳೆದ ಕೃಷಿ ಉತ್ಪನ್ನಗಳನ್ನು ಉತ್ತಮ ಬೆಲೆಗೆ ಮಾರಾಟ ಮಾಡಲು ಅವಕಾಶ ದೊರೆಯುತ್ತಿದೆ ಎಂದರು ಖಾಸಗಿ ವ್ಯಕ್ತಿಗಳು ಅಥವಾ ಖಾಸಗಿ ವ್ಯಾಪಾರಿಗಳು ಕೂಡ ನಮ್ಮ ಉತ್ಪನ್ನಗಳನ್ನು ಖರೀದಿ ಮಾಡೋದ್ರಿಂದ ಅವರ ನಡುವೆ ಪೈಪೋಟಿ ಬಂದು ನಮ್ಮ ಮಾಲುಗಳಿಗೆ ಅಥವಾ ನಮ್ಮ ಉತ್ಪನ್ನಗಳಿಗೆ ಬೆಲೆ ಸಿಗಬಹುದು ಅನ್ನೋ ವಿಚಾರ ಮನಗಾಣಬೇಕಾಗಿದೆ ಡಾಲಹಾಳ್ ಗ್ರಾಮದ ರೈತ ಗೋವಿಂದರಾಜ್ ಹೊಸ ಕಾಯ್ದೆಗಳು ಮಧ್ಯವರ್ತಿಗಳ ಹಾವಳಿ ತಪ್ಪಿಸಲಿದೆ ಎಂದು ಅಭಿಪ್ರಾಯಪಟ್ಟರು ಮಧ್ಯವರ್ತಿಗಳ ಹಾವಳಿನೂ ಇಲ್ಲ ಇಲ್ಲಿ ನೇರವಾಗಿ ತೂಕ ಇರ್ತದೆ ನೇರವಾದ ದುಡ್ಡು ರೈತರಿಗೆ ಸಿಗ್ತಾ ಇದೆ ಇದು ಒಂದು ಒಳ್ಳೆ ನೀತಿಯಾಗಿದೆ ಹಿರೇಬೆಟ್ಟೂರು ಗ್ರಾಮದ ರೈತ ನಟರಾಜ್ ತಮ್ಮ ಬೆಳೆಗಳಿಗೆ ಉತ್ತಮ ಬೆಲೆ ದೊರೆಯುವ ನಿರೀಕ್ಷೆ ಇದ್ದು ಎಪಿಎಂಸಿ ಹೊರತಾಗಿಯೂ ಉತ್ಪನ್ನಗಳನ್ನು ಮಾರಾಟ ಮಾಡಲು ಅವಕಾಶವಿದೆ ಎಂದು ಹೇಳಿದರು ರೈತರಿಗೆ ಅನುಕೂಲ ಆಗ್ತದೆ ಅನಾನುಕೂಲ ಆಗಲ್ಲ ಸರ್ ಇದರಿಂದ ಒಳ್ಳೇದಾಗ್ತದೆ ರೈತರಿಗೆ ಸರ್ ಇದರಿಂದ ಮತ್ತೋರ್ವ ರೈತ ಓಂಕಾರಪ್ಪ ಕೃಷಿ ಕಾಯ್ದೆಗಳು ರೈತರಿಗೆ ಪೂರಕವಾಗಿದ್ದು ಕೆಲವೇ ದಿನಗಳಲ್ಲಿ ಇದರ ಲಾಭ ಹಲವು ರೈತರಿಗೆ ತಿಳಿಯಲಿದೆ ಎಂದರು ಜನಗಳಿಗೆ ಒಳ್ಳೆ ಅನುಕೂಲ ಆಗ್ತಿದೆ ಆದ್ರಿಂದ ಈ ರೈತರು ಬೆಳೆದ ಬೆಳೆ ಮಾರುಕಟ್ಟೆಯಲ್ಲಿ ಹೋದ್ರೆ ಅವ್ರ ಕಮಿಷನ್ ಅದು ಇದು ಅಂತಂದು ಹೇಳಿ ಆದ್ರಿಂದ ರೈತರು ಅವ್ರ ಹೊಲದಲ್ಲೇ ಬೆಳೆ ಬೆಳ್ಕೊಂಡು ಅವ್ರ ಹೊಲದಲ್ಲೇ ಮಾರಾಟ ಮಾಡಬಹುದು ಆದ್ರಿಂದ ರೈತರು ಕಮಿಷನ್ ಉಳಿತದೆ ರೈತರು ಯಾವತ್ತೂ ದುಡ್ಡು ಅಂಬದೇ ಕಂಡಿಲ್ಲ ರೈತರು ಬ್ಯಾಂಕಿಗೆ ಅವರ ಅಕೌಂಟಿಗೆ ಬಂದು ಮೋದಿಯಿಂದ ಯಡಿಯೂರಪ್ಪದಿಂದ ಬಂದ್ ಬೀಳ್ತೈತೆ ಅವ್ರಿಗೆ ಮಾಡಿದ ಖರ್ಚಿಗೆ ಅರ್ಧ ಭಾಗ ಅಂತೂ ದುಡ್ಡು ಸಿಗ್ತಾನೆ ಐತಿ ಜನಗಳಿಗೆ ಒಬ್ಬ ಬಿಡಿಸ್ಕೊಂಬರ್ತಾರೆ ಅವ್ರು ಎಷ್ಟೋ ಖುಷಿ ಪಡ್ತಾರೆ ರೈತರು ಸುಮ್ಮನೆ ಹಂಗೆ ಹಿಂಗೆ ಅಂತಂದು ಹೇಳಿ ಏನಾನ ಹೇಳಿ ರೈತರಿಗೆ ಸುಮ್ಮನೆ ಕಿಚ್ಚು ಮಾಡಿಸಿ ಸುಮ್ಮನೆ ಸ್ಟ್ರೈಕ್ ಅಂತ ಅದಂತ ಇದಂತ ಮಾಡ್ತಾರೆ ದುರುದ್ದೇಶ ಹೊರತಾಗೂ ರೈತರಿಗಂತೂ ಏನೂ ತೊಂದರೆ ಆಗಿಲ್ಲ ರೈತರಿಗೆ ಅನುಕೂಲ ಐತೆ ಹೊರದಾಗ ಅನನುಕೂಲ ಅಂತೂ ಯಾಕೆ ಕಾರಣಕ್ಕಾಗಲ್ಲ ಇನ್ನು ಒಂದು ಹೈನುಗಾರಿಕೆ ಆಗಲಿ ಮತ್ತೊಂದಕ್ಕಾಗಲಿ ಎಲ್ಲದಕ್ಕೂ ಅನುಕೂಲ ಐತೆ ಹೊರತಾಗ ಅನನುಕೂಲ ಯಾಕೆ ಕಾರಣಕ್ಕೂ ಅನನುಕೂಲ ಅಂತೂ ಇಲ್ಲ ರೈತರು ವರ್ಷಾಂತ್ಯದ ರಜೆಗಳು ಇರುವುದರಿಂದ ಪ್ರವಾಸಿ ತಾಣಗಳಿಗೆ ಭೇಟಿ ನೀಡುತ್ತಿರುವವರ ಸಂಖ್ಯೆ ಗಣನೀಯವಾಗಿ ಏರಿಕೆಯಾಗಿದ್ದು ಕೊರೋನಾ ಮುಂಜಾಗ್ರತಾ ಕ್ರಮಗಳನ್ನು ಪಾಲಿಸುತ್ತಿದ್ದಾರೆ ಲಾಕ್ಡೌನ್ ಬಳಿಕ ಮನೆಯಲ್ಲಿಯೇ ಇದ್ದ ಬಹುತೇಕ ಮಂದಿ ರಾಜ್ಯದ ಪ್ರವಾಸಿ ಕ್ಷೇತ್ರಗಳತ್ತ ಮುಖ ಮಾಡಿದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಹಲವು ಪ್ರವಾಸಿ ಸ್ಥಳಗಳಿಗೆ ಭೇಟಿ ನೀಡುತ್ತಿರುವವರ ಸಂಖ್ಯೆ ಕಳೆದ ಹಲವು ದಿನಗಳಿಂದ ಹೆಚ್ಚಾಗುತ್ತಿದೆ ಕುಟುಂಬ ಹಾಗೂ ಸ್ನೇಹಿತರೊಂದಿಗೆ ಆಗಮಿಸುತ್ತಿರುವ ಪ್ರವಾಸಿಗರು ಧಾರ್ಮಿಕ ಸ್ಥಳಗಳು ಸೇರಿದಂತೆ ಹಲವು ಪ್ರೇಕ್ಷಣೀಯ ಸ್ಥಳಗಳತ್ತ ಮುಖ ಮಾಡುತ್ತಿದ್ದಾರೆ ಡಿಡಿ ನ್ಯೂಸ್ನೊಂದಿಗೆ ಪ್ರವಾಸಿಗ ಸುಮಂತ ಚಕ್ರವರ್ತಿ ಪ್ರಕೃತಿ ಸೌಂದರ್ಯ ಸವಿಯಲು ಉತ್ತರ ಕನ್ನಡ ಜಿಲ್ಲೆ ಉತ್ತಮ ತಾಣವಾಗಿದೆ ಕೊರೋನಾದಿಂದಾಗಿ ಬಹಳ ಕಾಲ ಮನೆಯಲ್ಲಿಯೇ ಉಳಿಯಬೇಕಾಗಿದ್ದ ಸಂದರ್ಭ ಒದಗಿ ಬಂದಿತ್ತು ಆದರೆ ಇದೀಗ ಪ್ರವಾಸಿ ಸ್ಥಳಗಳಲ್ಲಿ ಸೋಂಕು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿರುವುದರಿಂದ ಕುಟುಂಬ ಸಮೇತ ಪ್ರವಾಸ ಬಂದಿರುವುದಾಗಿ ಹೇಳಿದರು ಡಾಲ್ಫಿನ್ ಕೂಡ ಕಾಣಿಸ್ತಾ ಇದೆ ಡಾಲ್ಫಿನ್ ನೋಡಿದೆ ಎಲ್ಲ ಪಾಪ ಅವರು ಎಲ್ಲ ತುಂಬಾ ಖುಷಿ ಪಡ್ತು ಡಾಲ್ಫಿನ್ ನೋಡ್ಬಿಟ್ಟು ಆಲ್ ಗುಡ್ ಎವ್ರಿಥಿಂಗ್ ಇಸ್ ಗುಡ್ ಅಂತ ಹೇಳ್ಬೋದು ಮತ್ತೋರ್ವ ಪ್ರವಾಸಿಗ ಜಯರಾಮಯ್ಯ ಪ್ರವಾಸದ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಮುಂಜಾಗ್ರತೆಯನ್ನು ಕೈಗೊಳ್ಳುವುದು ಅಗತ್ಯ ಪ್ರವಾಸೋದ್ಯಮ ಇಲಾಖೆ ಕೈಗೊಂಡಿರುವ ಕ್ರಮಗಳು ಶ್ಲಾಘನೀಯ ಎಂದರು ನಾವಿವತ್ತು ಇಡೀ ನಮ್ಮ 4-5 ಕುಟುಂಬ ಬಂದಿದ್ದೇವೆ ಪ್ರವಾಸ ತುಂಬಾ ಚೆನ್ನಾಗಿತ್ತು ಮೈ ಕೊರೋನಾಗೆ ಕಾರಣ ಮೈ ಕಾಫಿ ಇನ್ನೋರ್ವ ಪ್ರವಾಸಿ ಉದಯ್ ಕುಮಾರ್ ಕೊರೋನಾ ಭಯದಿಂದ ಕಳೆದ ಹಲವು ತಿಂಗಳಿಂದ ಪ್ರವಾಸಕ್ಕೆ ತೆರಳಲು ಸಾಧ್ಯವಾಗಿರಲಿಲ್ಲ ಆದರೆ ಇದೀಗ ಕೊರೋನಾ ಸೋಂಕಿತರ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗುತ್ತಿರುವುದರಿಂದ ಪ್ರವಾಸಕ್ಕೆ ಬಂದಿದ್ದು ಇಲ್ಲಿನ ಹಲವು ತಾಣಗಳು ಮನಸ್ಸಿಗೆ ಮುದ ನೀಡುತ್ತಿವೆ ಎಂದರು ಪ್ರವಾಸಿ ಮಮತಾ ಓಂ ಬೀಚ್ ಮತ್ತು ಹಾಫ್ ಮೂನ್ ಬೀಚ್ಗಳು ಆಕರ್ಷಣೀಯವಾಗಿದ್ದು ನಿಸರ್ಗದೊಂದಿಗಿನ ಬಾಂಧವ್ಯ ಹೆಚ್ಚಿಸಿಕೊಳ್ಳಲು ಈ ತಾಣಗಳು ಸಹಕಾರಿಯಾಗಿವೆ ಎಂದು ಅಭಿಪ್ರಾಯಪಟ್ಟರು Basically, we wanted to see that nature. So for that, we are visiting here for the same, at least a very good reason for that. ಗೋಕರ್ಣ ಗ್ರಾಮ ಪಂಚಾಯತ್ನ ಅಭಿವೃದ್ಧಿ ಅಧಿಕಾರಿ ವಿನಯ್ ಕುಮಾರ್ ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ರಜೆಯಿಂದಾಗಿ ಕಳೆದ ಒಂದು ವಾರದಿಂದ ಹೆಚ್ಚಿನ ಪ್ರವಾಸಿಗರು ಇಲ್ಲಿಗೆ ಬರುತ್ತಿದ್ದಾರೆ ಕೊರೋನಾ ನಿಯಂತ್ರಣಕ್ಕಾಗಿ ಎಲ್ಲಾ ಪ್ರವಾಸಿ ತಾಣಗಳಲ್ಲಿ ಮಾರ್ಗಸೂಚಿಗಳನ್ನು ಪಾಲಿಸಲಾಗುತ್ತಿದೆ ಎಂದರು ಆದಷ್ಟು ಬೀಚ್ ನಲ್ಲಿ ಇರುವಾಗ ದೂರ ದೂರ ಇದ್ದು ಆಟ ಆಡಿ ಅಥವಾ ತಾವು ಏನು ರಿಲ್ಯಾಕ್ಸೇಷನ್ ಬಂದಿರ್ತಾರೆ ಅದನ್ನೆಲ್ಲ ಮಾಡ್ಕೊಂಡು ಹೋಗ್ಬೇಕಂತ ನಮ್ಮ ಗ್ರಾಮ ಪಂಚಾಯತಿಯ ಗಾಡಿಯ ಸಹಾಯದಿಂದ ಪ್ರತಿದಿನ ಸಾಯಂಕಾಲ 5 ಗಂಟೆ ಮೇಲೆ ಜನರಿಗೆ ಅದರ ಬಗ್ಗೆ ಮಾಸ್ಕ್ ಮತ್ತು ಸ್ಯಾನಿಟೈಸರ್ ಬಳಸೋ ಬಗ್ಗೆ ಸಾಮಾಜಿಕ ಅಂತರ ಸಾಕಷ್ಟು ಪ್ರಚಾರ ಮಾಡಿದ್ದಾರೆ
ಕೋವಿಡ್ 19 ಸೋಂಕು ತಡೆಗಟ್ಟುವ ನಿಟ್ಟಿನಲ್ಲಿ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಡಿಎಲ್ ಆರ್ಸಿ ಪರ್ಮಿಟ್ಗಳು ಸೇರಿದಂತೆ ವಾಹನಗಳ ಎಲ್ಲಾ ದಾಖಲೆಗಳ ಸಿಂಧುತ್ವದ ಅವಧಿಯನ್ನು 2021 ಮಾರ್ಚ್ 31ರವರೆಗೆ ವಿಸ್ತರಣೆ ಮಾಡಿದೆ. ಈ ಕುರಿತಂತೆ ಸಚಿವಾಲಯ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ನಿರ್ದೇಶನಗಳನ್ನು ನೀಡಿದೆ. ಸಚಿವಾಲಯ ಈ ಮೊದಲು 2020ರ ಮಾರ್ಚ್ 30, 2020ರ ಜೂನ್ 9 ಮತ್ತು 2020ರ ಆಗಸ್ಟ್ 24ರಂದು ಮೋಟಾರು ವಾಹನ ಕಾಯ್ದೆ 1998 ಮತ್ತು ಕೇಂದ್ರೀಯ ಮೋಟಾರು ವಾಹನಗಳ ನಿಯಮ 1981ರ ಅನ್ವಯ ವಾಹನಗಳ ದಾಖಲೆಗಳ ಸಿಂಧುತ್ವದ ಅವಧಿಯನ್ನು ವಿಸ್ತರಣೆ ಮಾಡಿ ಅಗತ್ಯ ಸೂಚನೆಗಳನ್ನು ಹೊರಡಿಸಿತ್ತು. ಎಲ್ಲಾ ಬಗೆಯ ಕ್ಷಮತಾ ಪತ್ರ, ಪರ್ಮಿಟ್ಗಳು, ಪರವಾನಗಿ, ನೋಂದಣಿ ಮತ್ತು ಇನ್ನಿತರೆ ಸಂಬಂಧಿಸಿದ ದಾಖಲೆಗಳನ್ನು 2020ರ ಡಿಸೆಂಬರ್ವರೆಗೆ ಸಿಂಧು ಎಂದು ಪರಿಗಣಿಸಲು ಸೂಚನೆ ನೀಡಲಾಗಿತ್ತು. ದಿವಂಗತ ಬಿಜೆಪಿ ಮುಖಂಡ ಹಾಗೂ ಮಾಜಿ ಸಚಿವ ಅರುಣ್ ಜೇಟ್ಲಿ ಜನ್ಮದಿನದ ಪ್ರಯುಕ್ತ ಫಿರೋಜ್ ಶಾ ಕೋಟ್ಲಾ ಮೈದಾನದಲ್ಲಿ ಜೇಟ್ಲಿ ಅವರ ಪ್ರತಿಮೆಯನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಅನಾವರಣಗೊಳಿಸಿದರು. ಜನ್ಮದಿನಾಚರಣೆ ಕಾರ್ಯಕ್ರಮದಲ್ಲಿ ಅವರು ಜೇಟ್ಲಿ ಅವರು ಹಿಡಿದ ಕಾರ್ಯವನ್ನು ಶ್ರದ್ಧೆ ಹಾಗೂ ನಿಷ್ಠೆಯಿಂದ ಪೂರೈಸುವಲ್ಲಿ ನಿಸ್ಸೀಮರಾಗಿದ್ದರು ಎಂದರು. ಕಾನೂನು, ರಕ್ಷಣೆ, ಹಣಕಾಸು ಸಚಿವರಾಗಿ ಸೇವೆ ಸಲ್ಲಿಸಿದ್ದ ಅರುಣ್ ಜೇಟ್ಲಿ ಯಾವುದೇ ಹುದ್ದೆಯಾದರೂ ಅದಕ್ಕೆ ನ್ಯಾಯ ಸಲ್ಲಿಸಿದ್ದರು. ಗುಜರಾತ್ ಜೊತೆಗೂ ಅವರ ಉತ್ತಮ ಬಾಂಧವ್ಯ ಹೊಂದಿದ್ದರು ಎಂದು ಸ್ಮರಿಸಿದರು. ಯಾವುದೇ ವಿಚಾರವನ್ನಾದರೂ ತಮ್ಮ ತರ್ಕಬದ್ಧ ಮಾತುಗಳೊಂದಿಗೆ ಸದನದ ಘನತೆಗೆ ಚ್ಯುತಿ ತರದೆ ಕಾರ್ಯನಿರ್ವಹಿಸುತ್ತಿದ್ದುದು ಅವರ ಚಾಕಚಕ್ಯತೆಯಾಗಿತ್ತು ಎಂದು ಸ್ಮರಿಸಿದರು. सदन की गरिमा को जरा भी नीचे गिराए बगैर आक्रामकता से बात को रखना और शालीनता को भी बनाए रखना मैं मानता हूं बहुत बड़ी कला है सिद्धार्थ की. उनको आज भी उनके कोई भी भाषण को उठा लीजिए, कोई ये नहीं कह सकता कि उन्होंने सदन की गरिमा को कभी ही भी कहीं भी किसी की एग्रेशन के मौके पर भी तोड़ा है. ಮೆಲ್ಬೋರ್ನ್ನಲ್ಲಿ ನಡೆಯುತ್ತಿರುವ ಭಾರತ ಆಸ್ಟ್ರೇಲಿಯಾ ನಡುವಿನ ಬಾಕ್ಸಿಂಗ್ ಟೆಸ್ಟ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡ ತನ್ನ ದ್ವಿತೀಯ ಇನ್ನಿಂಗ್ಸ್ನಲ್ಲಿ 6 ವಿಕೆಟ್ ನಷ್ಟಕ್ಕೆ 133 ರನ್ ಗಳಿಸಿದೆ. ಪ್ರವಾಸಿ ತಂಡದ ಸಂಘಟಿತ ಬೌಲಿಂಗ್ ನಿರ್ವಹಣೆಗೆ ತತ್ತರಿಸಿರುವ ಆತಿಥೇಯ ತಂಡ ನಿರೀಕ್ಷಿತ ಬ್ಯಾಟಿಂಗ್ ಪ್ರದರ್ಶಿಸುವಲ್ಲಿ ವಿಫಲಗೊಂಡಿದೆ. ಇದಕ್ಕೂ ಮುನ್ನ ಭಾರತ ತಂಡ 326 ರನ್ ಗಳಿಗೆ ತನ್ನ ಮೊದಲ ಇನ್ನಿಂಗ್ಸ್ ಪೂರ್ಣಗೊಳಿಸಿತು. 5 ವಿಕೆಟ್ಗೆ 277 ರನ್ಗಳಿಂದ ಮೂರನೇ ದಿನದಾಟ ಆರಂಭಿಸಿದ ಭಾರತ ಅಂತಿಮವಾಗಿ 115.1 ಓವರ್ಗಳಲ್ಲಿ 326 ರನ್ಗಳಿಗೆ ಆಲ್ಔಟ್ ಆಯಿತು. ಭಾರತದ ಪರ ನಾಯಕ ಅಜಿಂಕ್ಯ ರಹಾನೆ ಶತಕ ಗಳಿಸಿದರೆ ಆಲ್ರೌಂಡರ್ ರವೀಂದ್ರ ಜಡೇಜಾ ಅರ್ಧ ಶತಕ ಗಳಿಸಿ ಗಮನ ಸೆಳೆದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾರ್ವಜನಿಕ ಸಾರಿಗೆಯನ್ನು ಬಲಿಷ್ಠಗೊಳಿಸಲು ಮೆಟ್ರೋ ರೈಲು ಸೇವೆ ಸಹಕಾರಿ. ಶೀಘ್ರದಲ್ಲೇ ಒಂದು ದೇಶ ಒಂದು ಸಂಚಾರ ಕಾರ್ಡ್ ವ್ಯವಸ್ಥೆ, ಪ್ರಧಾನಿ ನರೇಂದ್ರ ಮೋದಿ. ನಿಗದಿಯಂತೆ ಶಾಲಾ ಕಾಲೇಜುಗಳ ಆರಂಭ. ಕೋವಿಡ್ 19 ಮುನ್ನೆಚ್ಚರಿಕೆಗಳನ್ನು ಪಾಲಿಸಲು ಸೂಚನೆ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ದೇಶದ ಹಲವು ಕಡಲ ತೀರ ಪ್ರದೇಶಗಳಿಗೆ ಜಾಗತಿಕ ಮಾನ್ಯತೆ. ಸಮಗ್ರ ಅಭಿವೃದ್ಧಿಗೆ ಕಾರ್ಯಯೋಜನೆ, ಸಚಿವ ಪ್ರಕಾಶ್ ಜಾವಡೇಕರ್. ಕೇಂದ್ರ ಸರ್ಕಾರದಿಂದ ಪ್ರತಿಭಟನಾ ನಿರತ ರೈತರೊಂದಿಗೆ ನಾಳೆ ಮತ್ತೊಂದು ಸುತ್ತಿನ ಮಾತುಕತೆ, ಸಕಾರಾತ್ಮಕ ಸ್ಪಂದನೆ ನಿರೀಕ್ಷೆ. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 4:30ಕ್ಕೆ ಡಿಡಿ ಚಂದನದಲ್ಲಿ. ನಮಸ್ಕಾರ.